ಮಹಾದಶ ಮತ್ತು ಪರ್ಸ್ನಲ್ ಇಯರ್ ಯಾವ ರೀತಿ ನೋಡೋದು ಅಂತಂದ್ಬಿಟ್ಟು ಸಾಫ್ಟ್ವೇರಲ್ಲಿ ಗೊತ್ತಾಗ್ತಲ್ಲ ಅಂತಂದ್ಬಿಟ್ಟು ಕೇಳಿದಿರಿ. ಅದಕ್ಕೋಸ್ಕರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬಂದಿದ್ದು ಟ್ಯುಟೋರಿಯಲ್ ಟೈಪು. ಸೊ ಇದು ನನ್ನ ಚಾನಲ್, ನನ್ನ ಚಾನಲ್ ಓಪನ್ ಮಾಡಿದ್ರೆ ನೋಡಿ ಇಲ್ಲ ಲಿಂಕ್ ಇದೆ, ಇದು ಸಾಫ್ಟ್ವೇರ್ ಲಿಂಕು. ಇಲ್ಲ ನನಗೆ ಅದು ಗೊತ್ತಾಗಲಿಲ್ಲ ಯಾವ ರೀತಿ ಏನು ಇತ್ತು ಅಂತಂದರೆ ಈ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿರ್ತೀನಿ. ಸೊ ನೀವು ಯಾವುದೇ ವಿಡಿಯೋ ನನ್ನನ್ನು ಓಪನ್ ಮಾಡಿ ನೋಡಿದ್ರೆ ಅಂತಂದರೆ ಇದರ ಯಾವುದೇ ವಿಡಿಯೋ ನೋಡಿದ್ರು ಕೂಡ ನೋಡಿ ಇಲ್ಲೊಂದು ಆಪ್ಷನ್ ಇದೆ ಮೋರ್ ಅಂತ, ಸರಿನಾ. ಮೊಬೈಲಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ, ಈಸಿ ಆಗಲಿ ಅಂತ. ಮತ್ತು ನಾನು ಟಚ್ಚಲ್ಲಿ ಮಾಡ್ತೀನಿ, ಅದರಲ್ಲಿ ಇದರ ಒಂಥರ ರೌಂಡ್ ರೌಂಡ್ ಬರುತ್ತೆ, ಅದೊಂಚೂರು ನೋಡ್ತಾ ಇರಿ. ಸೊ ನಾನು ಮೋರ್ ಓಪನ್ ಮಾಡಿದ್ರೆ ಇಲ್ಲಿದೆ, ಇದು ಸಾಫ್ಟ್ವೇರ್ನ ಯಾವ ರೀತಿ ಓಪನ್ ಮಾಡಬೇಕು ಅಂತ. ಮತ್ತು ಏನೇ ಡೌಟ್ ಇದ್ದರೂ ಕೂಡ, ಏನೇ ಕ್ಲಾರಿಟೀಸ್ ಏನೇ ಬೇಕಿದ್ರು ಕೂಡ ನಂಬರ್ಗೆ ಕಾಲ್ ಮಾಡಿ, ನಾನಿಲ್ಲಾಂದರೂ ಬೇರೆ ರಿಸೀವ್ ಮಾಡ್ತಾರೆ. ಸೊ ಇದು ಒಂಥರ ಟೋಲ್ ಫ್ರೀ ನಂಬರ್ ಟೈಪು. ನಾನೇನಂದರೆ ಈಗ ನೋಡಿ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಅದು ನೀಲಿ ಕಲರ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದಾಗ ಇದು ಯಾವುದಾದ್ರು ಒಂದು ಬ್ರೌಸರಲ್ಲಿ ಓಪನ್ ಆಗ್ತದೆ, ನಿಮ್ಮದು ಕ್ರೋಮಲ್ಲಿ ಓಪನ್ ಆಗಿರುತ್ತೆ ಯೂಶ್ವಲಿ. ಇಲ್ಲಿ ಕಂಟಿನ್ಯೂ ಟು ಚಾಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿದ್ರೆ ವಾಟ್ಸ್ಯಾಪ್ ಕೇಳ್ತು. ನನ್ನ ಹತ್ರ ಎರಡು ವಾಟ್ಸ್ಯಾಪ್ ಇತ್ತು, ಒಂದು ಮಾಮೂಲಿ ವಾಟ್ಸ್ಯಾಪು, ಇನ್ನೊಂದು ಬಿಸ್ನೆಸ್ ವಾಟ್ಸ್ಯಾಪು. ನಿಮ್ಮ ಹತ್ರ ಒಂದೇ ಒಂದು ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ, ಅಥವಾ ಈ ರೀತಿ ಕೇಳುತ್ತೆ ಯಾವುದನ್ನು ಯಾವುದರಿಂದಲ್ಲಿ ಓಪನ್ ಮಾಡಬೇಕು, ಯಾವುದರಲ್ಲಿ ನೀವು ಚೆಕ್ ಮಾಡ್ತೀರಾ ಅಂತ. ನೀವು ನಿಮ್ಗೆ ಯಾವುದು ಕಂಫರ್ಟೇಬಲ್ ಅಥವಾ ನಿಮ್ಮ ಯಾವ ನಂಬರ್ ಇದೆ ಅದನ್ನು ಚೆಕ್ ಯೂಸ್ ಮಾಡಿ. ಸೊ ನಾನೇನು ಮಾಡ್ತಿದ್ದೀನಿ ಈಗ, ಮಾಮೂಲಿ ಓಪನ್ ಮಾಡಿದೆ ಬಿಸ್ನೆಸ್ ವಾಟ್ಸಪ್ಪಲ್ಲಿ. ಸೊ ಈ ರೀತಿ ನೋಡಿ ಒಂದು ಆಲ್ರೆಡಿ ಅದೇ ಟೈಪ್ ಆಗಿ ಬಂದಿರೋಂಥ ಮೆಸೇಜ್ ಇರುತ್ತೆ. ಮತ್ತು ಇದು ಕನ್ಫರ್ಮೇಷನ್ ಯಾವ ರೀತಿ ಮಾಡ್ಕೊಳ್ಳಿ ಅಂತಂದರೆ, ಇದು ಓಪನ್ ಮಾಡಿದ್ರೆ ಈ ಸಿಂಬಲ್ ಇರುತ್ತೆ, ಇದು ನಂಬರ್ ಚೇಂಜ್ ಆಗ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಬಟ್ ಇದು ಈ ರೀತಿ ಒಂದು ಸಿಂಬಲ್ ಇರುತ್ತೆ. ಇದು ನಾನು ಯೂಸ್ ಮಾಡೋವಂಥ ಒಂದು ಚಾಟ್ ಬಾಟ್, ಅಂದರೆ ನಾನು ಏನು ಪ್ರಿಡಿಕ್ಷನ್ ಕೊಡ್ತೀನಿ ಆ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೆ ಕಲಿಬೇಕಾದ್ರೆ. ನಿಮ್ಗೆ ಅದನ್ನೇ ಕೊಟ್ಟಿದ್ದೀನಿ ಈಗ, ನಿನಗೆ ಸ್ವಲ್ಪ ಈಗ ಆಲ್ರೆಡಿ ಎಲ್ಲ ಕಲಿತು ನೆನಪಿರಬೇಕಾದ್ರೆ ಅವಶ್ಯಕತೆ ಇರಲ್ಲ, ನಿಮಗೂ ಅದೇ ರೀತಿಯಾಗುತ್ತೆ. ಬಟ್ ಅಲ್ಲಿವರೆಗೂ ನಿಮಗೆ ಬೇಕು. ಏನು ಮಾಡ್ತೀರ ಅಂದರೆ ಇದನ್ನು ಇದೇ ಥರ ಇರೋ ಮೆಸೇಜನ್ನ ಇಲ್ಲಿ ಕಳಿಸ್ತೀರ. ಕಳಿಸಿದ ಮೇಲೆ ಸ್ವಲ್ಪ ಹೊತ್ತು ವೇಯ್ಟ್ ಮಾಡಿ, ಒಂದು ಎರಡರಿಂದ ಮೂರು ಸೆಕೆಂಡು. ಸೊ ನಂದಿಲ್ಲಿ ಇಮಿಡಿಯೇಟಾಗಿ ಬಂತು. ಇದೇ ರೀತಿ ನೋಡಿ ಕಂಟಿನ್ಯೂಸ್ ಆಗಿ ನಾವು ಈ ಮೆಸೇಜನ್ನ ಕಳಿಸಿದ್ವಿ, ಆ ಮೆಸೇಜ್ ಕಳಿಸಿದ್ದಕ್ಕೆ ನಮಗೆ ಇಷ್ಟು ಡೀಟೇಲ್ಸ್ ಬಂತು. ಇದು ಐದು ಸ್ಟೆಪ್ಪಲ್ಲಿ ಡಿವೈಡ್ ಮಾಡಿದ್ದೀನಿ ನಾನು, ಕೆಲವು ಕೆಲವು ಅದರದೇ ಆದ ಮೊದಲನೇದು ಬಂದು ಮೊಬೈಲ್ ನಂಬರ್ ಬರುತ್ತೆ, ಇಲ್ಲಿ ನಿಮ್ಮ ಅದೃಷ್ಟದ ಸಂಖ್ಯೆಗಳು ಯಾವ ರೀತಿ ಅಂತ ಬರುತ್ತೆ. ಎಲ್ಲದಕ್ಕೂ ವಿಡಿಯೋ ಕೂಡ ಕೊಟ್ಟಿರ್ತೀನಿ ಯಾವ ರೀತಿ ಹೆಂಗೆ ಚೆಕ್ ಮಾಡಬೇಕು ಅಂತ. ನಾನು ನಿಮಗೆ ಇವಾಗ ಮೊದಲು ಮಹಾದಶದ ಲೆಕ್ಕ ಹಾಕಿದ್ರಿ, ಅದಾದಮೇಲೆ ಪರ್ಸ್ನಲ್ ಮಂತದ್ದು ತೋರಿಸ್ತೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ ಈಗ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಯಾವುದು ಹೇಳಿ, ಇಲ್ಲಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ತೀನಿ, ಸರಿ ಅಲ್ವಾ. ಈಗ ನೋಡಿ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗ್ತು, ನಿಮಗೂ ಕೂಡ ಇದೇ ರೀತಿ ಓಪನ್ ಆಗ್ತದೆ. ಸೊ ಇಲ್ಲೇನು ಬಂತು ಮೆಸೇಜು, ಇದು ಇದೇ ರೀತಿ ಕಳಿಸಿ. ಏನೇಕೆಂದರೆ ಅಲ್ಲಿಂದ ರಿಪ್ಲೈ ಏನು ಬರುತ್ತೆ ಅಲ್ಲಿಂದ ಮಾತ್ರ ನೀವು ಯೂಸ್ ಮಾಡೋಕ್ಕಾಗೋದು. ಸೊ ನಾನು ಅದೇ ರೀತಿ ಕಳಿಸಿ, ಕಳಿಸ್ಬಿಟ್ಟು ವೇಯ್ಟ್ ಮಾಡಿ. ವೇಯ್ಟ್ ಮಾಡಿದಾಗ ಈ ರೀತಿ ಬರುತ್ತೆ ಮೆಸೇಜ್. ಸ್ಲೋ ಆಯಿತು ಫಾಸ್ಟ್ ಆಯಿತು ಅಂತ ಟೆನ್ಷನ್ ಆಗಬೇಡಿ, ನಾನೇ ಟೈಮ್ ಔಟ್ ಕೊಟ್ಟಿರ್ತೀನಿ. ಟೈಮ್ ಔಟ್ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡಿಬಿಡುತ್ತೆ ಸಾಫ್ಟ್ವೇರ್. ಅದಕ್ಕೋಸ್ಕರ ನಾನೇ ಸ್ವಲ್ಪ ಸ್ಲೋ ಮಾಡಿರ್ತೀನಿ. ಓಕೆನಾ. ಇಲ್ಲಿ ಕಮ್ಯುನಿಟೀಸ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿರೋ ಜಾಯ್ನ್ ಆಗಿ ಕಮ್ಯುನಿಟೀಸ್ ಬಿಟ್ಟಾಕಿ ಪರ್ಸ್ನಲ್ ಇಯರ್ ಲೆಕ್ಕ ಹಾಕೋದು ಯಾವ ರೀತಿ ಅಂದ್ಬಿಟ್ಟು ಹೇಳ್ಕೊಟ್ಟೆ. ನಿಮ್ಮ ಹುಟ್ಟಿದ ದಿನಾಂಕ ತಿಂಗಳು ಸೇಮ್ ಇಟ್ಕೊಂಡು ಯಾವ ವರ್ಷ ಚೆಕ್ ಮಾಡ್ತಿದ್ದೀರಾ ಆ ವರ್ಷ ಬರೀರಿ, ಬರೆದ್ಬಿಟ್ಟು ಎಲ್ಲಾನು ಸಿಂಗಲ್ ಸಿಂಗಲ್ ನಂಬರಾಗಿ ಟೋಟಲ್ ಮಾಡಿ, ಸಿಂಗಲ್ ನಂಬರಾಗಿ ಲೆಕ್ಕ ಹಾಕಿ ಅದನ್ನು ಪುನಃ ಒಂದು ನಂಬರಾಗಿ ಮಾಡಿದ್ರೆ ಪರ್ಸ್ನಲ್ ಇಯರ್ ಬರುತ್ತೆ. ನಿಮ್ಮ ಪರ್ಸ್ನಲ್ ಇಯರ್ ನಾನು ಆಲ್ರೆಡಿ ಗೊತ್ತಿತ್ತು, ನಿಮಗೋಸ್ಕರ ಚೆಕ್ ಮಾಡಿಕೊಡ್ತಾ ಇದ್ದೀನಿ. ಸೊ ಯಾರಿಗೋಸ್ಕರ ವೀಡಿಯೋ ಮಾಡ್ತೀನಿ ಅವ್ರಿಗೋಸ್ಕರ. ನೀವು ಬೇರೆಯವ್ರು ಚೆಕ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಬಂತು, ನೆನ್ಪಿಟ್ಕೊಳ್ಳಿ. ಇಲ್ಲೇನಂತಂದರೆ ಈ ರೀತಿ ಸಿಂಬಲ್ ಇದೆ, ಅದಾದಮೇಲೆ ಝೀರೋ ಇದೆ. ಈ ಝೀರೋನ ತೆಗೆದುಬಿಟ್ಟು ನಿಮ್ಮ ನಂಬರ್ ಏನು ಬರುತ್ತೆ ಅದನ್ನು ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ, ಇಲ್ಲಿ ಈ ರೀತಿ ಇದೆ, ನಿಮಗೆ ಝೀರೋ ಬೇಡ, ನಮಗೆ ನಿಮ್ಮದು ಲೆಕ್ಕ ಹಾಕಿದಾಗ ಎರಡು ಬಂತು. ಸೊ ಯಾವ ರೀತಿ ಇರಬೇಕಂದರೆ ಈ ರೀತಿ ಬರಬೇಕು. ನಾನು ಅದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ ಝೀರೋ ಪಕ್ಕ ಟಚ್ ಮಾಡ್ತೀನಿ, ಇಲ್ಲಿ ಬಂದು ಅದನ್ನು ಝೀರೋ ತೆಗೆದುಬಿಟ್ಟು ಎರಡನ್ನು ಹಾಕ್ತೀನಿ. ಇದೊಂದು ಸ್ಟೆಪ್ ಮಾತ್ರ ಸ್ವಲ್ಪ ಕಾಂಪ್ಲಿಕೇಟ್, ಅಂದರೆ ಮಿಕ್ಸಪ್ ಮಾಡ್ಕೋಬಿಟ್ಟೆ ನಾನು ಡಿಸೈನ್ ಮಾಡಬೇಕಾದ್ರೆ. ಇದೊಂದು ಚೂ ನೆನಪಿರಲಿ, ಝೀರೋ ಥರ ಇರುತ್ತೆ, ತೆಗೀರಿ ಟೂ ಅಂತ ಹಾಕಿ. ನಾನು ಹೇಳಿದಂಗೆ ಈಗ ಏನಾಯಿತು ಅಂದರೆ ಈ ರೀತಿ ಆಯಿತು, ಪರ್ಸ್ನಲ್ ಇಯರ್ ಟೂ ಅಂತ. ಈಗೇನು ಮಾಡ್ತೀರ ಅಂದರೆ ಅದನ್ನು ಅದೇ ರೀತಿ ಕಳಿಸಿ. ಕಳಿಸಿದ್ರ ಕಳಿಸಿದಷ್ಟ ಏನು ಕೆಲಸ ಮಾಡಬೇಕು, ಏನು ಕೆಲಸಗಳು ಮಾಡಬಾರ್ದು
ಯಾವ ಕೆಲಸಗಳು ಅದನ್ನು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮತ್ತು ಹೆಲ್ಪ್. ಅದಾದಮೇಲೆ ನೋಡಿ ಇನ್ನೊಂದು ಕನ್ಫ್ಯೂಷನ್ ಏನಂದರೆ ಮೇನ್ ಮೆನ್ಯು ಅಂದರೆ ಏನು ಅಂತ. ಮೇನ್ ಮೆನ್ಯು ಅಂತಂದರೆ ನಾವು ಇಲ್ಲಿ ಓಪನ್ ಮಾಡಿದ್ವಲ್ಲ ಫಸ್ಟು, ಇಲ್ಲಿ ಇದಕ್ಕೆ ಎಷ್ಟೊಂದು ಸಲ ಏನಾಗ್ತದಂದರೆ ಸುಮಾರು ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ತುಂಬ ಡೌನ್ ಹೋಗ್ಬಿಟ್ಟಿರುತ್ತೆ, ಆಗ ಮಧ್ಯೆ ಇದು ಬರುತ್ತೆ. ಇದೇನಿಲ್ಲ, ಇದನ್ನು ನೀವು ಕಳಿಸಿದ್ರೆ ಇದಕ್ಕೇನು ಸೇರಿಸ್ಬೇಡಿ, ಏನು ಮಾಡಬೇಡಿ, ಇದು ಹೆಂಗೆ ಹಿಂಗೆ ಇರಬೇಕು, ಇದೇ ರೀತಿ ಇರಬೇಕು, ಇದನ್ನು ನೀವು ಕಳಿಸಿ. ಸೊ ಏನಿತ್ತು ಅಂತಂದರೆ ಯಾವ್ಯಾವ ಸಾಫ್ಟ್ವೇರ್ಗಳು ಏನೇನಿತ್ತು ಅಲ್ಲಿಗೆ ಇದಾಗಿದೆ, ಮತ್ತು ಇಲ್ಲಿ ನಾನು ಕನ್ಸಲ್ಟೇಷನ್ ಫೀಸ್ ಅಂತ ಯಾರು ಕೇಳ್ತೀರ ಅದು ಇಲ್ಲಿದೆ. ಸೊ ನಂದು ಪದೇ ಪದೇ ಟ್ರಿಗರ್ ಮಾಡ್ತಿರಲ್ಲ, ಇಲ್ಲಿ ಫುಲ್ ಎಲ್ಲ ಇದೆ, ಮಹಾದಶ, ಪರ್ಸ್ನಲ್ ಇಯರ್ ಪ್ರತಿಯೊಂದ್ರದ್ದು ನೋಡಿ ಇಲ್ಲಿದೆ. ಇಲ್ಲೇನಂದರೆ ನೀವು ವಾಪಸ್ ಯಾವುದಕ್ಕೆ ಹೋಗ್ಬೇಕಂದ್ರೆ ಪರ್ಸ್ನಲ್ ಇಯರ್ಗೆ ಹೋಗಬೇಕು. ಟಚ್ ಮಾಡ್ತೀರ, ಟಚ್ ಮಾಡಿದ್ರೆ ಆಟೋಮೆಟಿಕ್ ಆಗೋದು. ಸ್ಟೆಪ್ಗಳನ್ನ ಕೊಡ್ತಾ ಹೋಗುತ್ತೆ, ಸರಿಯಲ್ಲ? ಇಲ್ಲ ನನಗೆ ಇದಕ್ಕೆ ಇಲ್ಲಿ ಕೆಳಗಡೆ ಫುಲ್ ಫಿಲ್ ಆಗ್ತಾ ಹೋಗ್ತದೆ ಈ ಥರ, ಇಲ್ಲ ನಾನು ಸಿಂಪಲಾಗೇ ಮಾಡ್ಕೋತೀನಿ ಅಂತಂದರೆ ಇಲ್ಲಿ ಬನ್ನಿ, ಪುನಃ ಸ್ವಲ್ಪ ಮೇಲ್ ಬನ್ನಿ, ಮೇಲ್ ಬಂದು ಇಲ್ಲಿದೆ ನೋಡಿ 5ನೇ ಸ್ಟೆಪ್ಪಲ್ಲಿ. ಇಲ್ಲಿ ಬಂದು ಈ ಲಿಂಕ್ನ ಇನ್ನೊಂದು ಸಲ ಓಪನ್ ಮಾಡಿ ಅಷ್ಟೇ, ಫುಲ್ ಸಿಂಪಲ್ ಏನಂತಲ್ಲ ನಾವೆಲ್ಲ. ಇದನ್ನು ಬನ್ನಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಪುನಃ ಓಪನ್ ಆಯಿತು, ಮೆಸೇಜ್ ಕಳಿಸಿದ್ರಿ, ಮೆಸೇಜ್ ಕಳಿಸ್ಬಿಟ್ಟು ಸ್ವಲ್ಪ ಅದು ವೆಯ್ಟ್ ಮಾಡಿದ್ರಿ, ಆವಾಗ ವರ್ಷದ ಲೆಕ್ಕ ಹಾಕಿದ್ವಿ, ಈಗ ತಿಂಗಳದು ಕೊಡ್ತೀನಿ. ಸೊ ಇಲ್ಲಿ ತಿಂಗಳದ್ದು ಬಂತು, ಈಗೇನು ಮಾಡ್ತೀನಿ ಅಂತಂದರೆ ಇದನ್ನು ಕ್ಲಿಕ್ ಮಾಡ್ತೀನಿ, ಏನು ಟೈಪ್ ಮಾಡೋಷ್ಟಿಲ್ಲ, ಬರೀ ನಂಬರ್ಗಳು ಲೆಕ್ಕ ಹಾಕಿದ ಮಾತ್ರ ಟೈಪ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ನಿಮ್ಮದು ಈ ಸಲ ಬಂದು 5 ಬಂದಿತ್ತು, 5ನ್ನು ಕಳಿಸ್ತೀರಾ, 5 ಕಳಿಸ್ದಾಗ ನೋಡಿ ಏನೇನು ಕೆಲಸಗಳು ಮಾಡಬಹುದು ಅಂತಂದ್ಬಿಟ್ಟು ಕೊಟ್ಟಿದ್ದೀನಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ದುರ್ಬಲ ಇದ್ದಾಗ ಏನಾಗ್ತದೆ, ಚೆನ್ನಾಗಿದ್ದಾಗ ಏನಾಗ್ತದೆ, ಯಾವ ಈ ಟೈಮಲ್ಲಿ ಏನು ನೀವು ದಾನ ಮಾಡಬೇಕು, ಯಾವ ಗ್ರಹಕ್ಕೆ ಏನು ಮಾಡಬೇಕು, ಗಿಳಿಗಳಿದ್ದು ಮಾಡೋದು, ಹಸಿರು ಬಟ್ಟೆ ಹಾಕೋದು, ಮಂಗಳವಾರ ರಾತ್ರಿ ಮತ್ತು ಬುಧವಾರ ಹಸಿರು ಬೇಳೆ ತಿನ್ನೋದು, ಪಕ್ಷಿಗಳಿಗೆ ಕೊಡೋದು, ಆ ಥರ ತುಂಬ ದಾನಗಳು ಕೊಟ್ಟಿರ್ತೀನಿ. ಮತ್ತು ಏನಾಗುತ್ತೆ ಈ ಟೈಮ್, ಈ ತಿಂಗಳಲ್ಲಿ ಏನು ಮಾಡಬೇಕು ಅಂತ, ಮತ್ತು ಈ ತಿಂಗಳು ನೋಡಿ ಈ ತಿಂಗಳಲ್ಲಿ ಏನಾಗುತ್ತೆ ಅಂತ ಕೂಡ ಕೊಟ್ಟಿದ್ದೀನಿ. ಒಳ್ಳೆಯದು, ಹೊಸ ವಿಷಯ ಕಲಿತೀರಾ, ಗಾಡಿ, ಉದ್ಯೋಗ, ಹಣ, ಇದಕ್ಕೆ ಒಳ್ಳೆಯದು, ವ್ಯಾಪಾರ ಇದಕ್ಕೆ ಒಳ್ಳೆಯದು, ಅದಾದಮೇಲೆ ಅದಕ್ಕೆ ತಕ್ಕಂಗೆ ಪರಿಹಾರ ಕೊಟ್ಟಿರ್ತೀನಿ. ತುಂಬ ಸಿಂಪಲ್, ತುಂಬ ಈಸಿ. ಏನಂದರೆ ಏನು ಬರುತ್ತೆ ಎಂಡಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಡೌಟ್ಗಳಲ್ಲಿ ಅದನ್ನು ಮಾತ್ರ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತು ಸಾಫ್ಟ್ವೇರ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಇದು ಮಾಡಿ, ಕನ್ಫ್ಯೂಸ್ ಆಗಬೇಡಿ. 5 ಸ್ಟೆಪ್ ಇದೆ, ನೆನ್ಪಿಟ್ಕೊಳ್ಳಿ.